ಗೈಸ್ ಇಷ್ಟೊತ್ತು ನಾವು ಏನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗುಡ್ ವಿಲ್ ನ ಹಾಗೆ ವೇಟೆಡ್ ಆವರೇಜ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡೋದು ಗುಡ್ ವಿಲ್ ಅಂತ ನೋಡ್ಕೊಂಡ್ವಿ. ಇವತ್ತು ಇನ್ನೊಂದು ಮೆಥಡ್ ಇದೆ, ಅದನ್ನೇ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೂಪರ್ ಪ್ರಾಫಿಟ್ ಮೆಥಡ್. ಏನಿದು ಸೂಪರ್ ಪ್ರಾಫಿಟ್ ಮೆಥಡ್ ನೋಡಿ, ಇದನ್ನ ಸೂಪರ್ ಪ್ರಾಫಿಟ್ ಮೆಥಡ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಸೂಪರ್ ಪ್ರಾಫಿಟ್ ಅಂತ ಹೇಳಿದ್ರೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಪ್ರಾಫಿಟ್ ಬಂದ್ರೆ ಅದನ್ನ ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀನಿ. 10,000 ಬರುತ್ತೆ ಅಂತ ಅನ್ಕೊಂಡಿದ್ರೆ 15,000 ಬಂತು ಅಂತ ಇಟ್ಕೊಳ್ಳಿ, ಆಗ 5,000 ರೂಪಾಯಿ ಏನಾಗುತ್ತೆ? ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದ್ರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಗಿಂತಲೂ ಜಾಸ್ತಿ ಬಂದ್ರೆ ಅದನ್ನೇ ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅದನ್ನೇ ನಾವು ನಾರ್ಮಲ್ ಪ್ರಾಫಿಟ್ ಗಿಂತಲೂ ಜಾಸ್ತಿ ಬಂದ್ರೆ ಸೂಪರ್ ಪ್ರಾಫಿಟ್. ನಾರ್ಮಲ್ ಆಗಿ ಬರೋದು ಅಂದ್ರೆ ಏನು? ನಾರ್ಮಲ್ ಆಗಿ ನಾವು ಬಿಸ್ನೆಸ್ ಮಾಡೋ ಪ್ರಾಫಿಟ್ ಗಿಂತಲೂ ಜಾಸ್ತಿ ಬಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಆ ಸೂಪರ್ ಪ್ರಾಫಿಟ್ ಮೇಲೆ ಒಂದಿಷ್ಟು ಇಷ್ಟು ಟೈಮ್ಸ್ ಅಷ್ಟು ಗುಡ್ ವಿಲ್ ಕೊಡ್ತೀನಿ ಅಂತ ಹೇಳಿದಾಗ ಅದನ್ನೇ ಗುಡ್ ವಿಲ್ ಅಂತ ಹೇಳ್ತೀವಿ. ಬಟ್ ಸೂಪರ್ ಪ್ರಾಫಿಟ್ ಮೆಥಡ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಕೆನಾ, ನಮಗೆ ಟೋಟಲ್ ಆಗಿ 5 ಸ್ಟೆಪ್ಸ್ ಬರುತ್ತೆ. ಎಷ್ಟು? 5 ಸ್ಟೆಪ್ ಬರುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಸ್ಟೆಪ್ ನಂಬರ್ 1 ಓಕೆನಾ, ಕ್ಯಾಲ್ಕುಲೇಷನ್ ಆಫ್ ಒಂದ್ ನಿಮಿಷ ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್. ಏನಿದು ಆವರೇಜ್ ಪ್ರಾಫಿಟ್ ಓಕೆನಾ. ಎರಡನೇ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್. ಏನಿದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ಅಂದ್ರೆ ಎಷ್ಟು ದುಡ್ಡು ಬಂಡವಾಳ ಹಾಕಿದ್ದೀವಿ ಅಂತ ಅರ್ಥ. ಬಂಡವಾಳ ಎಷ್ಟು ಹಾಕಿದ್ದೀವಿ ಅಂತ ಅರ್ಥ. ಕ್ಲಿಯರಾ? ಸೊ ಮೊದಲನೇ ಬಂದು ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್ ಅಥವಾ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ಮೂರನೇದು ಸ್ಟೆಪ್ ನಂಬರ್ 3 ಬಂದು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ಏನಿದು ನಾರ್ಮಲ್ ಆಗಿ ನಾವು ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟು ಲಾಭ ಬರುತ್ತೆ ಅಂತ ಗೊತ್ತಿರುತ್ತೆ. ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನೋ, ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬಂದ್ರೆ ಎಷ್ಟು ನಾರ್ಮಲ್ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ. ನಾರ್ಮಲ್ ಪ್ರಾಫಿಟ್ ಆದ್ಮೇಲೆ ಸ್ಟೆಪ್ ನಂಬರ್ 4 ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಓಕೆನಾ. ಸೂಪರ್ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ ನೋಡಿ, ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್. ಏನಿದು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಏನಿದು ಆವರೇಜ್ ಪ್ರಾಫಿಟ್ ಅಂದ್ರೆ ಎಷ್ಟು ಆಕ್ಚುಯಲ್ ಆಗಿ ಅರ್ನ್ ಮಾಡಿದೀವಿ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ನಮಗ್ ಬರ್ತಕ್ಕಂಥದ್ದು ಸೂಪರ್ ಪ್ರಾಫಿಟ್. ಲಾಸ್ಟ್ ಸ್ಟೆಪ್ ನಂಬರ್ 4 ಬಂದು, ಸಾರಿ 5 ಬಂದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅರ್ಥ ಆಯ್ತಾ? ಇಷ್ಟೇ ನಮ್ಗೆ ಬೇಕಾಗಿರೋದು. ಈ 5 ಸ್ಟೆಪ್ಸ್ ಎಲ್ಲಾ ಪ್ರಾಬ್ಲಮ್ ನಲ್ಲೂ ಕಂಪಲ್ಸರಿ ಆಗಿ ಈ ಸ್ಟೆಪ್ಸ್ ನ ಹಾಕೊಂಡೇ ಮಾಡಬೇಕಾಗುತ್ತೆ. ಇದಕ್ಕೆ ಒಂದ್ ಕ್ವಶನ್ ಇದೆ, ಆ ಕ್ವಶನ್ ನ ಹೆಂಗ್ ಮಾಡೋದು ಅಂತ ನೋಡೋಣ ಓಕೆನಾ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಎ ಬಿಸ್ನೆಸ್ ಆಫ್ ಅಶ್ವಿನಿ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 3 ಇಯರ್ಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಟೇಕಿಂಗ್ ದ ಆವರೇಜ್ ಲಾಸ್ಟ್ 4 ಇಯರ್ಸ್ ಓಕೆನಾ. ಫಿಕ್ಸ್ಡ್ ಅಸೆಟ್ಸ್ 8 ಲ್ಯಾಕ್ಸ್, ಕರೆಂಟ್ ಅಸೆಟ್ಸ್ 80,000, ಕರೆಂಟ್ ಲಯಬಿಲಿಟೀಸ್ 1,60,000, ನಾರ್ಮಲ್ ರೇಟ್ ಆಫ್ ರಿಟರ್ನ್ 15%, ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಇಫ್ ಎಂಪ್ಲಾಯ್ಡ್ ಎಲ್ಸ್ವೇರ್ 10,000, ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 4 ಇಯರ್ಸ್ 1,20,000, 140,000, 130,000, 150,000 ಅಂತ ಹೇಳಿದ್ದಾರೆ. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಓಕೆನಾ, ಫಸ್ಟ್ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ ಮಾಡಬೇಕು ನೋಡಿ. ಫಸ್ಟ್ 4 ವರ್ಷ ಪ್ರಾಫಿಟ್ ಹೇಳಿ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ. ಪ್ರಾಫಿಟ್ಸ್ ಒಂದೊಂದ ಹೇಳಿ. 1,20,000, 1,40,000, 1,30,000, 150,000 ಕರೆಕ್ಟಾ?
150. Am I right? Okay. Divided by 4 ಮಾಡಿ. Yes, ಬರುತ್ತೆ ಹೇಳಿ. ಟೋಟಲ್ ಹೇಳಿ ಎಸ್ ಬರುತ್ತೆ 120, 260, 540. 540 divided by 4 ಮಾಡಿ. ಎಷ್ಟು ಬರುತ್ತೆ? 1,35,000 ಬರ್ತಾ ಇದೆ. ಕರೆಕ್ಟಾ? ಇದು ಆವರೇಜ್ ಪ್ರಾಫಿಟ್. ಇದರಲ್ಲಿ ಅವನೇನ್ ಹೇಳಿದಾನೆ, 10,000 ರೂಪಾಯಿ ರೆಮ್ಯುನರೇಷನ್ ಮೈನಸ್ ಮಾಡಿಲ್ಲ ಅಂತ ಹೇಳ್ತಾನೆ. ಕರೆಕ್ಟಾ? ರೆಮ್ಯುನರೇಷನ್ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ 10,000 ಎಷ್ಟು ಬರುತ್ತಪ್ಪ ಸರ್? ಇದು ಯಾಕೆ ಸರ್ ಹಿಂಗ್ ಮಾಡಿದ್ರಿ ನೀವು? ಯಾಕೆ ಹಿಂಗ್ ಮಾಡಿದ್ರಿ ನೋಡಿ, ಈ 1,20,000 ಹತ್ತು ವರ್ಷ 10,000 ಮೈನಸ್ ಮಾಡಿ, 1,40,000 10,000 ಮೈನಸ್ ಮಾಡಿ, 1,30,000 10,000 ಮೈನಸ್ ಮಾಡಿ, 1,50,000 ಮೈನಸ್ ಮಾಡಿ, ಎಲ್ಲ 10,000 ಮೈನಸ್ ಮಾಡಿ ಟೋಟಲ್ ಮಾಡ್ಕೊಂಡು ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 1,25,000 ಬರುತ್ತೆ. ಅರ್ಥ ಆಗ್ತಿದೆ? ಯಾಕೆಂದ್ರೆ ಎವ್ರಿ ಇಯರ್ ಎಸ್ಎಸ್ ಮೈನಸ್ ಮಾಡಬೇಕು, 10,000 ಮೈನಸ್ ಮಾಡಬೇಕು. ಕರೆಕ್ಟಾ? ಎಸ್ ಆರ್ ನೋ? ಅದಕ್ಕೆ ಅಷ್ಟೇ ಬರೋದ್ರಿಂದ ನಾನು ಮುಂಚೆನೆ ಆವರೇಜ್ ಮಾಡಿಕೊಂಡು ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಬಂತು. ನೋಡಿ, ಈ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಬಂದಿದ ತಕ್ಷಣ ನಾವು ಇಲ್ಲಿ ಹಾಕೊಂಡ್ಬಿಡ್ಬೇಕು 1,25,000. ಈಗ ಅಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ರಿಂದ ಆವರೇಜ್ ಆಗಿ 4 ವರ್ಷದ ಆವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ ನಮ್ಗೆ? 1,25,000 ಬಂದಿದೆ. ಆದ್ರೆ ನಾವು ಎಷ್ಟು ಬಂಡವಾಳ ಹಾಕಿದೀವಿ ಅದು ಗೊತ್ತಿಲ್ಲ. ಅದನ್ನ ಕ್ಯಾಲ್ಕುಲೇಟ್ ಮಾಡ. ಅದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಅಸೆಟ್ಸ್ ಯಾವ್ದಾವ್ದಿದೆ ನೋಡಿ. ಫಿಕ್ಸ್ಡ್ ಅಸೆಟ್ಸ್ ಇದೆ, ಎಷ್ಟಿದೆ? 8 ಲ್ಯಾಕ್ಸ್ ಇದೆ. ಆಮೇಲೆ ಏನಿದೆ? ಕರೆಂಟ್ ಅಸೆಟ್ಸ್ ಇದೆ, ಎಷ್ಟಿದೆ? 80,000 ಇದೆ. ಕರೆಕ್ಟಾ? ಅಲ್ಲಿಗೆ ಟೋಟಲ್ ಅಸೆಟ್ಸ್ ನಮ್ಮ ಹತ್ರ ಎಷ್ಟಿದ್ದಂಗ ಆಯ್ತು? 8,80,000 ಆಯ್ತು. ಇದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 1,60,000. ಕರೆಕ್ಟಾ? ಇನ್ನೇನು ಇಲ್ಲ ಅಲ್ವಾ? ಹಾಗಾದ್ರೆ 7,20,000 ರುಪೀಸ್ ಆಯ್ತು. ಈ 7,20,000 ನಲ್ಲಿ ಇವಾಗ ಹೇಳೋ ಪಾಯಿಂಟ್ ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು. ಬರೋಣ. ಈ ಅಸೆಟ್ಸ್ ಅಲ್ಲಿ ಲಯಬಿಲಿಟೀಸ್ ಮೈನಸ್ ಮಾಡಿದ ಮೇಲೆ ನಮ್ಮ ಹತ್ರ ಈ ವರ್ಷದ ಪ್ರಾಫಿಟ್ ಅಂದ್ರೆ 1, 2, 3, 4 ವರ್ಷ ಇದೆ ಅಲ್ವಾ? ಲಾಸ್ಟ್ ಇಯರ್ ಅದೇ ಅಲ್ವಾ ನಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ಅರ್ಧ ಪ್ರಾಫಿಟ್ ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಏನಿದು ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಮೈನಸ್ ಮಾಡಬೇಕು. ಎಷ್ಟಿದೆ ಕರೆಂಟ್ ಇಯರ್ ಪ್ರಾಫಿಟ್? 1,50,000 ಇದೆ. ಅದರಲ್ಲಿ ರೆಮ್ಯುನರೇಷನ್ 10,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಈ 1,40,000 ಅರ್ಧ ಎಷ್ಟು ಬರುತ್ತೆ? 70,000 ಮೈನಸ್ ಮಾಡಿ ಮಾಡಿದ್ರೆ ನಮಗ್ ಬರ್ತಕ್ಕಂಥದ್ದು ಎಷ್ಟು? ಇದನ್ನೇ ನಾವು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರೀತೀವಿ. ಸರ್, ಇದನ್ನ ಏನಕ್ಕೆ ಸರ್ ಮೈನಸ್ ಮಾಡಬೇಕು ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್. ಕರೆಕ್ಟ್ ಅಂದ್ರೆ ಆಫ್ ಅಂತ. ಅದಕ್ಕೆ ಈ ವರ್ಷದ ಪ್ರಾಫಿಟ್ ಅನ್ನು ಕೂಡ ನಾವು ಆಫ್ ಅನ್ನು ಮೈನಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಮೈನಸ್ ಮಾಡಿದ್ಮೇಲೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಬಂತು? 6,50,000. ಇದು ಪ್ರತಿ ಪ್ರಾಬ್ಲಮ್ ಮಾಡಬೇಕು. ಓಕೆನಾ? ಈಗ ನಮಗೆ ನಾವು ಬಂಡವಾಳ ಹಾಕಿರೋದು 6,50,000 ರೂಪಾಯಿ. ಕರೆಕ್ಟಾ? ಅಲ್ಲಿ ಪ್ರಾಬ್ಲಮ್ ನಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ 15% ಅಂತ ಹೇಳಿದ. ಕರೆಕ್ಟಾ? ಎಷ್ಟು ಬರುತ್ತೆ ಹಾಗಾದ್ರೆ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್? ನೋಡಿ, 15% 6,50,000 ಮೇಲೆ 65,000, 32,000, 97,000. ಅಲ್ಲಿಗೆ ನೀವು ಬಂಡವಾಳ 6,50,000 ಹಾಕಿದ್ರೆ 15% ನಾರ್ಮಲ್ ಆಗಿ ಯಾರೇ ಬಿಸ್ನೆಸ್ ಮಾಡಿದ್ರು 97,000 ಪ್ರಾಫಿಟ್ ಬರುತ್ತೆ. ನೀವು ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಲಾಭ ಬಂದಿದೆ? ಹಾಗಾದ್ರೆ ಸೂಪರ್ ಪ್ರಾಫಿಟ್ ಇದೆಯಾ ಇಲ್ವೋ? ಇದೆ. ಹಾಗಾದ್ರೆ ಇದರಲ್ಲಿ 97,500 ಮೈನಸ್ ಮಾಡಿದ್ರೆ ಇನ್ ಎಷ್ಟು ಬರುತ್ತೆ? ಇದು ಸೂಪರ್ ಪ್ರಾಫಿಟ್ ಆಯ್ತು. ಈಗ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಎಷ್ಟು ವರ್ಷದ್ದಿದೆ?
3 years into 3 years. 8500. This is called as goodwill. ಅರ್ಥ ಆಯ್ತಾ? ಏನಾದ್ರು ಅರ್ಥ ಆಗಿಲ್ಬೋದು? ಇದೊಂದು ಪಾಯಿಂಟ್ ಮಾತ್ರ ಚೆನ್ನಾಗಿ ನಾಪ್ಕೊಳ್ಳಿ. ಅಸೆಟ್ಸ್ ಯಾವ್ದಿದೆ, ಏನೇನ್ ಲಯಬಿಲಿಟೀಸ್ ಇದೆ ಮೈನಸ್ ಮಾಡೋ. ಆ ಬಂದಿರೋ ಅಮೌಂಟ್ ಅಲ್ಲಿ ನಮಗೆ 4 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ರೆ ಅದರಲ್ಲಿ 4ನೇ ವರ್ಷದ ಪ್ರಾಫಿಟ್ ಕರೆಂಟ್ ಇಯರ್ ಪ್ರಾಫಿಟ್ ಆಗುತ್ತೆ. ಸಪೋಸ್ 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದ ಅಂತ ಇದ್ರು, 5ನೇ ವರ್ಷದ ಲಾಸ್ಟ್ ಇಯರ್ ಆಗುತ್ತೆ. ಆ ಪ್ರಾಫಿಟ್ ಅಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದ್ರೆ ಅದನ್ನ ಮೈನಸ್ ಮಾಡಿ ಅದರಲ್ಲಿ ಅರ್ಧ ಅಮೌಂಟ್ ನ ಮೈನಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಬರ್ಕೊಳ್ಳಿ.